ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಸ್ವಾತಂತ್ರ್ಯೋತ್ತರ ರಾಜಕಾರಣದಲ್ಲಿ ಸದಾ ಹಸಿರಾಗಿರುವ ಹೆಸರು. ಅವರೊಬ್ಬ ನಿಷ್ಕಳಂಕ ಚಾರಿತ್ರ್ಯದ ಮಹಾನ್ ಜನನಾಯಕ, ಅಪ್ರತಿಮ ವಾಗ್ಮಿ, ಅದ್ವಿತೀಯ ಸಂಸದೀಯ ಪಟು, ಕವಿ ಹೃದಯದ ಭಾವಜೀವಿ, ಸರ್ವ ಜನಪ್ರಿಯ ಅಪೂರ್ವ ವ್ಯಕ್ತಿ ಮತ್ತು ಶಕ್ತಿ. ಹಸಿವು ಭಯ ಅನಕ್ಷರಸ್ಥರಿಂದ ಮುಕ್ತವಾದ ಭಾರತವೇ ನನ್ನ ಕನಸು. ಇದು ಅಟಲ್ ಬಿಹಾರಿ ವಾಜಪೇಯಿಯವರ ಮಾತಾಗಿತ್ತು. ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಸ್ವಾತಂತ್ರ್ಯದ ಸ್ವರ್ಣ ಮಹೋತ್ಸವದವರೆಗೆ ವಾಜಪೇಯಿ ನಡೆದು ಬಂದ ದಾರಿ ಕಳಂಕರಹಿತ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ನೇತೃತ್ವದಲ್ಲಿ ಕಾಶ್ಮೀರ ವಿಮೋಚನಾ ಹೋರಾಟ, ಆನಂತರ ಪ್ರಾರಂಭವಾದ ಜೆಪಿ ಆಂದೋಲನ, ತುರ್ತು ಪರಿಸ್ಥಿತಿಯಲ್ಲಿ ಕಾರಾಗೃಹವಾಸ, ಮೊದಲನೆಯ ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಅಭೂತಪೂರ್ವ ಕಾರ್ಯನಿರ್ವಹಣೆ ಅಟಲ್ ಬಿಹಾರಿ ವಾಜಪೇಯಿಯವರ ಹೆಗ್ಗಳಿಕೆ. ನಂತರ ಭಾರತೀಯ ಜನತಾ ಪಕ್ಷದ ಕರ್ಣಧಾರತ್ವ, ಭವ್ಯ ಭಾರತದ ಕನಸುಗಾರ ಹಾಗೂ ಅಧಿಕಾರರಾಗಿ ವಾಜಪೇಯಿ ನಡೆದು ಬಂದ ದಾರಿ ಬಲುದೂರ. ಅವರ ಜೀವನ ಸ್ವಾತಂತ್ರ್ಯ ನಂತರದ ಭಾರತೀಯ ಇತಿಹಾಸಕ್ಕೆ ಬೆಳಕಿಂಡಿಯಾಗಿದೆ. ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿಯವರು ಜನಿಸಿದ್ದು 1924 ಡಿಸೆಂಬರ್ 25. ಅವರ ಜನ್ಮಸ್ಥಳ ಮಧ್ಯಪ್ರದೇಶದ ಗ್ವಾಲಿಯರ್. ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ, ತಾಯಿ ಕೃಷ್ಣಾದೇವಿ. ಇವರ ಮುತ್ತಜ್ಜ ಪಂಡಿತ್ ಶ್ಯಾಮ್ಲಾಲ್ ವಾಜಪೇಯಿ ಅವರು ಉತ್ತರ ಪ್ರದೇಶದ ಹಳ್ಳಿಯೊಂದರಿಂದ ಮಧ್ಯಪ್ರದೇಶಕ್ಕೆ ವಲಸೆ ಬಂದಿದ್ದರು. ತಂದೆ ಕೃಷ್ಣ ಅವರು ಕವಿ ಮತ್ತು ಶಾಲಾ ಶಿಕ್ಷಕರಾಗಿದ್ದರು. ಗ್ವಾಲಿಯರ್ನ ಸರಸ್ವತಿ ಶಿಶು ಮಂದಿರದಲ್ಲಿ ಶಿಕ್ಷಣ ಆರಂಭಿಸಿದ ವಾಜಪೇಯಿಯವರು ನಂತರ ಅದೇ ಊರಿನ ವಿಕ್ಟೋರಿಯಾ ಕಾಲೇಜ್, ಅಂದರೆ ಈಗಿನ ಲಕ್ಷ್ಮೀಬಾಯಿ ಕಾಲೇಜ್ ಸೇರಿ ಹಿಂದಿ, ಇಂಗ್ಲಿಷ್ ಹಾಗೂ ಸಂಸ್ಕೃತದಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದರು. ಸ್ನಾತಕೋತ್ತರ ಪದವಿಗಾಗಿ ಕಾನ್ಪುರದ DAV ಕಾಲೇಜ್ನಲ್ಲಿ ಅಧ್ಯಯನ ಆರಂಭಿಸಿದ ವಾಜಪೇಯಿ ರಾಜ್ಯಶಾಸ್ತ್ರದಲ್ಲಿ MA ಪದವಿ ಗಳಿಸಿದರು. ನಂತರದ ಅವರ ರಾಜಕೀಯ ಏಳು ಬೀಳುಗಳನ್ನು ನೋಡುವುದಾದರೆ, ಜನಸಂಘದ ಮೂಲಕ ರಾಜಕೀಯ ಜೀವನ ಆರಂಭಿಸಿದ ವಾಜಪೇಯಿ ಚತುರ ಮಾತುಗಾರರಾಗಿದ್ದರು. ಈ ನಡೆಯಿಂದಲೇ ವಾಜಪೇಯಿ ಅಂದಿನ ಪ್ರಧಾನಿ ನೆಹರು ಅವರನ್ನು ಸೆಳೆದಿದ್ದರು. ಮುಂದೆ ಜನತಾ ಪಾರ್ಟಿಯಲ್ಲಿ ಜನಸಂಘ ವಿಲೀನವಾಗಿ 1977 ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ವಾಜಪೇಯಿ ವಿದೇಶಾಂಗ ಸಚಿವರಾಗಿ ಗಮನ ಸೆಳೆದರು. ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಎಂಬ ಹೆಗ್ಗಳಿಕೆ ಇದ್ದ ಜನತಾ ಸರ್ಕಾರ ಬಿದ್ದು ಹೋದ ಕಾರಣ ಆಗ ಹುಟ್ಟಿದ್ದೇ ಭಾರತೀಯ ಜನತಾ ಪಾರ್ಟಿ. LK ಅಡ್ವಾಣಿ, ಭೈರೋನ್ ಸಿಂಗ್ ಶೇಖಾವತ್ ರವರ ಬೆಂಬಲದಿಂದ BJPಯ ಅಧ್ಯಕ್ಷರಾದ ಅಟಲ್ ಬಿಹಾರಿ ವಾಜಪೇಯಿ 1980 ಪ್ರಮುಖ ಪ್ರತಿಪಕ್ಷ ನಾಯಕನಾಗಿ ಜವಾಬ್ದಾರಿ ನಿಭಾಯಿಸಿದರು. 1996 ಹೊತ್ತಿಗೆ ವಾಜಪೇಯಿ ಭಾರತದ ಎಲ್ಲಾ ಭಾಗದಲ್ಲೂ ಸಲ್ಲುವ ನಾಯಕರಾಗಿ ಬೆಳೆದು ನಿಂತಿದ್ದರು. 1996 ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ BJP ಸರ್ಕಾರ ರಚಿಸಿತಾದರೂ ಪೂರ್ಣ ಬಹುಮತವಿಲ್ಲದೆ 13 ದಿನದಲ್ಲೇ ಅಧಿಕಾರ ಕಳೆದುಕೊಳ್ಳಬೇಕಾಯಿತು. ಮುಂದೆ ಯುನೈಟೆಡ್ ಫ್ರಂಟ್ನ ಎರಡೂ ಸರ್ಕಾರ, ಅಂದರೆ HD ದೇವೇಗೌಡ ಮತ್ತು IK ಗುಜರಾಲ್ ನೇತೃತ್ವದ ಸರ್ಕಾರಗಳು ಉರುಳಿದ ಮೇಲೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ BJP, ಅಂದರೆ NDA ಅಧಿಕಾರಕ್ಕೇರಿತು. 13 ಸರ್ಕಾರ ನಡೆಸುವಷ್ಟರಲ್ಲೇ ಪ್ರಮುಖ ಪಾಲುದಾರ ಪಕ್ಷ ತಮಿಳುನಾಡಿನ AIADMK ಬೆಂಬಲ ಹಿಂತೆಗೆದುಕೊಂಡದ್ದರಿಂದ 1 ಅಂತರದಲ್ಲಿ ವಾಜಪೇಯಿ ಸರ್ಕಾರ ಬಿದ್ದು ಹೋಯಿತು. ಮುಂದೆ 1999 ನಡೆದ ಚುನಾವಣೆಯಲ್ಲಿ BJP ನೇತೃತ್ವದ NDA 303 ಸ್ಥಾನ ಪಡೆದು ವಾಜಪೇಯಿ ಪ್ರಧಾನಮಂತ್ರಿಯಾಗಿ 5 ಕಾಲ ಸ್ಥಿರ ಸರ್ಕಾರ ನೀಡಿದರು. ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ 1999 2004 ಅವಧಿಯಲ್ಲಿ ಭಾರತದ ಜನತೆಯ ಗಮನ ಸೆಳೆದಿದ್ದರು. ಅಂದಿನ ಪ್ರಧಾನಿ PV ನರಸಿಂಹರಾಯರು ಮುಕ್ತ ಆರ್ಥಿಕತೆಯ ಬಾಗಿಲನ್ನು ತೆರೆದರೆ ಯಶಸ್ವಿಯಾಗಿ ಮುಂದುವರಿಸಿದವರು ಅಟಲ್ ಬಿಹಾರಿ ವಾಜಪೇಯಿ. 1999 ಅವಧಿಯಲ್ಲಿ ಭಾರತದ ಆರ್ಥಿಕತೆ, ತೆರಿಗೆ ಪದ್ಧತಿ, ಮೂಲಸೌಕರ್ಯ ಅಭಿವೃದ್ಧಿಗೆ ತೆಗೆದುಕೊಂಡ ಕ್ರಮಗಳ ಪ್ರಯೋಜನೆ ಈಗಲೂ ಸಿಗುತ್ತಿದೆ. ಮನಮೋಹನ್ ಸಿಂಗ್ 2004 ಪ್ರಧಾನಿಯಾಗಿ ಅಧಿಕಾರ ವಹಿಸಿದಾಗ GDP 8% ಮೇಲಿತ್ತು, ಹಣದುಬ್ಬರ 4% ಕೆಳಗಿತ್ತು. ವಾಜಪೇಯಿ ಅವರ ಮಹತ್ವದ ಸಾಧನೆ ಭಾರತದ 4 ಮೂಲೆಗಳನ್ನು ಜೋಡಿಸಿದ ಸ್ವರ್ಣ ಚತುಷ್ಪಥ ಹೆದ್ದಾರಿ ಯೋಜನೆ. ಚೆನ್ನೈ, ಕೋಲ್ಕತ್ತಾ, ದಿಲ್ಲಿ ಮತ್ತು ಮುಂಬೈ ನಡುವೆ ಸಂಪರ್ಕ ಕಲ್ಪಿಸಿತು. ಗ್ರಾಮೀಣ ಸಡಕ್ ಯೋಜನೆಯು ಗ್ರಾಮ ಗ್ರಾಮಗಳನ್ನು ಬೆಸೆಯಿತು. ವಾಜಪೇಯಿಯವರ ಖಾಸಗೀಕರಣ ನೀತಿಯನ್ನು ನೋಡುವುದಾದರೆ, ಉದ್ಯಮ ಮತ್ತು ಬಿಸಿನೆಸ್ ವಲಯದಲ್ಲಿ ಸರ್ಕಾರದ ಪಾತ್ರವನ್ನು ತಗ್ಗಿಸಿದವರು ವಾಜಪೇಯಿ. ಇದಕ್ಕಾಗಿ ಪ್ರತ್ಯೇಕ ಬಂಡವಾಳ ಹಿಂತೆಗೆತ ಇಲಾಖೆಯನ್ನೇ ಅಸ್ತಿತ್ವಕ್ಕೆ ತಂದರು. ಉದಾರೀಕರಣದ ಮತ್ತೊಂದು ಮಜಲಿಗೆ ದೇಶ ಮಗ್ಗಲು ಬದಲಾಯಿಸಿ ಖಾಸಗೀಕರಣದ ವಶಕ್ಕೆ ಉದಯಿಸಿತು. GST ಮತ್ತು ತೆರಿಗೆ ಸುಧಾರಣೆ,
ವಾಜಪೇಯಿ 2000ರಲ್ಲಿ ಪರೋಕ್ಷ ತೆರಿಗೆಯ ಪದ್ಧತಿ ಸುಧಾರಣೆಯ ಬಗ್ಗೆ ರಾಜ್ಯಗಳ ಹಣಕಾಸು ಸಚಿವರ ಜೊತೆ ಚರ್ಚೆ ಆರಂಭಿಸಿದರು. ವಿಜಯ್ ಕೇಲ್ಕರ್ ಸಮಿತಿಯು ಜಿಎಸ್ಟಿಗೆ ಸಲಹೆ ನೀಡಿತು. 16 ವರ್ಷಗಳ ನಂತರ ಇಂದು ಕಾರ್ಯರೂಪವಾಗಿರುವ ಹಂತಕ್ಕೆ ತಲುಪಿರುವ ಜಿಎಸ್ಟಿ ಅಂದಿನ ವಾಜಪೇಯಿಯವರ ಕೊಡುಗೆಯಾಗಿದೆ. ಟೆಲಿಕಾಂ ಕ್ರಾಂತಿ. ನೂತನ ಟೆಲಿಕಾಂ ಕ್ರಾಂತಿ 1999ರಲ್ಲಿ ಜಾರಿಗೆ ಬಂದಿತು. ಭಾರತದಲ್ಲಿ ದೂರಸಂಪರ್ಕ ಸಾಂದ್ರತೆಯು 1998ರಿಂದ 1999ರಲ್ಲಿ ಕೇವಲ 2.8%ರಷ್ಟಿದ್ದರೆ ಈಗ 19%ರಷ್ಟನ್ನು ದಾಟಿದೆ. ಇದಕ್ಕೆ ಕಾರಣ ವಾಜಪೇಯಿಯವರ ಟೆಲಿಕಾಂ ನೀತಿ. ಟೆಲಿಕಾಂ ಕಂಪನಿಗಳಿಗೆ ನಿಶ್ಚಿತ ಪರವಾನಗಿ ಶುಲ್ಕದ ಬದಲಿಗೆ ಆದಾಯ ಹಂಚಿಕೆ ಒಪ್ಪಂದವನ್ನು ವಾಜಪೇಯಿ ತಂದಿದ್ದರು. ದೂರ ಸಂಪರ್ಕ ವಿವಾದ ಇತ್ಯರ್ಥ ಕುರಿತ ನ್ಯಾಯಾಧಿಕರಣವನ್ನು ಸರ್ಕಾರದ ನಿಯಂತ್ರಕ ವ್ಯವಸ್ಥೆಯಿಂದ ಪ್ರತ್ಯೇಕಗೊಳಿಸುವ ನಿರ್ಧಾರವನ್ನು ವಾಜಪೇಯಿ ತೆಗೆದುಕೊಂಡಿದ್ದರು. ವಾಜಪೇಯಿಯವರು ವಿತ್ತೀಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿಡಲು ವಿತ್ತೀಯ ಉತ್ತರದಾಯಿತ್ವ ಕಾಯಿದೆಯನ್ನು ಜಾರಿಗೊಳಿಸಿದರು. ಇದು ವಿತ್ತೀಯ ಕೊರತೆಯನ್ನು ನಿಯಂತ್ರಿಸುವುದು ಇದರ ಉದ್ದೇಶವಾಗಿತ್ತು. ಇದು ಸಾರ್ವಜನಿಕ ಖಾಸಗಿ ಉಳಿತಾಯದ ದರವನ್ನು ಹೆಚ್ಚಿಸಿತ್ತು. ಭಾರತದಲ್ಲಿ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವ ಉದ್ದೇಶದಿಂದ ಆರಂಭವಾದ ಸರ್ವಶಿಕ್ಷಾ ಅಭಿಯಾನವು ವಾಜಪೇಯಿ ಸರ್ಕಾರದ ಕೊಡುಗೆಯಾಗಿದೆ, ಅರ್ಥಾತ್ ವಾಜಪೇಯಿಯವರ ಕೊಡುಗೆಯಾಗಿದೆ. ಇದು ಆರಂಭವಾದ 4 ವರ್ಷದೊಳಗೆ ಅರ್ಧದಲ್ಲಿಯೇ ಶಾಲೆ ಬಿಡುವ ಮಕ್ಕಳ ಸಂಖ್ಯೆಯಲ್ಲಿ 60%ರಷ್ಟು ಇಳಿಕೆಯಾಗಿತ್ತು. ವಾಜಪೇಯಿಯವರು ಅತ್ಯಂತ ನಿರ್ಣಾಯಕ ವಿಷಯಗಳ ಬಗ್ಗೆ ಅವರು ತೆಗೆದುಕೊಳ್ಳುತ್ತಿದ್ದ ನಿರ್ಧಾರ, ಅದನ್ನು ತೆಗೆದುಕೊಳ್ಳುತ್ತಿದ್ದ ರೀತಿ, ವಿಷಯದ ಆಳಕ್ಕಿಳಿದು ಅದನ್ನು ಅಭ್ಯಸಿಸುತ್ತಿದ್ದ ವಿಧಾನ, ಸಮಸ್ಯೆಯ ಅರಿವಿನ ಬಗ್ಗೆ ಅವರಿಗಿದ್ದ ವಿಶಾಲ ನೋಟ ಹಾಗೂ ದೂರದೃಷ್ಟಿ ಅನುಪಮವಾದದ್ದು. ಕರ್ನಾಟಕಕ್ಕೆ ವಾಜಪೇಯಿ ಅವರ ಕೊಡುಗೆ ಕಡಿಮೆಯೇನಿಲ್ಲ. ಕಾವೇರಿ ನೀರಿನ ಹಂಚಿಕೆ, ಕೃಷ್ಣಾ ನೀರಾವರಿ ಯೋಜನೆಯ ಆಲಮಟ್ಟಿ ಅಣೆಕಟ್ಟೆ ಎತ್ತರದ ಹೆಚ್ಚಳ ಯೋಜನೆ, ಹುಬ್ಬಳ್ಳಿಗೆ ನೈಋತ್ಯ ರೈಲ್ವೆ ವಲಯ ಕೇಂದ್ರ ಸ್ಥಾಪನೆ, ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ, ಬೆಂಗಳೂರಿಗೆ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮೆಟ್ರೋ ಯೋಜನೆ, ಬೆಂಗಳೂರಿಗೆ ಕಾವೇರಿ ನೀರಿನ 4ನೇ ಹಂತದ ಯೋಜನೆ, ಈ ಎಲ್ಲ ಯೋಜನೆಗಳು ಸೇರಿದಂತೆ 10 ಹಲವು ಯೋಜನೆಗಳ ಅನುಷ್ಠಾನಕ್ಕೆ ಅಟಲ್ಜಿ ಮುತುವರ್ಜಿ ಅಪಾರವಾಗಿದೆ. ಮಾಜಿ ಪ್ರಧಾನಮಂತ್ರಿ ವಾಜಪೇಯಿ ದೇಶದ ರಾಜಕಾರಣಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟ ನಾಯಕ. ಅವರು ಇಂದಿಗೂ ಸಾರ್ವಜನಿಕ ಜೀವನದಲ್ಲಿನ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯ ದ್ಯೋತಕವಾಗಿದ್ದಾರೆ. ಇಂತಹ ಮುತ್ಸದ್ದಿ ಅಜಾತಶತ್ರುವನ್ನು ಕಳೆದುಕೊಂಡ ಭಾರತೀಯ ಜನತಾ ಪಕ್ಷ ಹಾಗೂ ಭಾರತ ದೇಶಕ್ಕೆ ಭರಿಸಲಾಗದ ನಷ್ಟವಾಗಿದೆ.